ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದು. ಮೋಸ್ಟ್ಲಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಸೊ ಆ್ಯಕ್ಚುಲಿ ಟೈಮ್ ಬರಾಯಿತು. ಸೊ ಟೈಮ್ ಬಂದುಬಿಟ್ಟು 5:59 ಆಗ್ತಿದೆ. ಸೊ ಸಂಡೇ ತೋರಿಸ್ಬಿಡ್ತೀನಿ ರೀ. ಸೊ ನೋಡಿ, 5:59 ಮತ್ತು ಸಂಡೇ. ಸೊ ರೋಡ್ ಬೇರೆ ನೋಡಿ, ಖಾಲಿಯಾಗಿದೆ. ಸೊ ಟೈಮ್ ಆಯಿತು, ಓಡೋಗ್ತಿದ್ದೀನಿ. ಯಾಕಂದರೆ ನಿಮ್ಮ ಅಕ್ಕನ 2-3 ವೀಡಿಯೋಯಿಂದ ನಾನು ತೋರಿಸೇ ಇಲ್ಲ. ಸೊ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಟೈಮ್ ಬೇರೆ ಆಯಿತು, ಓಡೋ ಹೋಗ್ತಿದ್ದೀನಿ. ಸೊ ಇವತ್ತು ಸಂಡೇ ಬೇರೆ. ಸೊ ಸಂಡೇಗೂ ಕೆಲಸ ಹಾಕಿದ್ದಾರೆ ಅವ್ರಿಗೆ. ಬೆಳಗ್ಗೆ ಬಂದ್ಬಿಟ್ಟು 9:30 ಏನೋ ರೆಡಿಯಾಗಿ ಹೋಗ್ಲು ಪಾಪ. ಎಲ್ಲ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ಲು ಪಾಪ. ಸೊ ನಾನು ಇವಾಗ ಗೆದ್ದೆ. ಸೊ ನನಗೂ ರಷ್ಟ್ ಇಲ್ಲ. ಸೊ ನಾಳೆಯಿಂದ ಬೇರೆ ಶಿಫ್ಟ್ ಆಗ್ತಿದ್ದಾರೆ. ಸೊ ಶಿಫ್ಟ್ ಅಂದರೆ 6 to 3 o'clock ತನಕ ನಾನು ಬಂದ್ಬಿಟ್ಟು ಶಿಫ್ಟ್ ಟೈಮಿಂಗು. ಸೊ 6 to 3 ಮಾರ್ನಿಂಗ್ ಬೆಳಗ್ಗೆನೇ ಎದ್ದಲ್ಬಿಟ್ಟು ನಾನು ಹೋಗಬೇಕು. ಅಕ್ಕ ಏನು ಕೆಲಸ ಮಾಡ್ತಾಳೆ ಮತ್ತು ನಾನೇನು ಕೆಲಸ ಮಾಡ್ತಿದ್ದೀನಿ ಅದೆಲ್ಲ ಬಂದ್ಬಿಟ್ಟು ಪರ್ಸ್ನಲು ಹೇಳೋಕ್ಕಾಗಲ್ಲ. ಸೊ ಅದು ಮಾತ್ರ ನಾನು ಸಾರಿ ಕೇಳ್ಕೊತೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ, ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಇವಾಗಲೇ ರಿಪ್ಲೈ ಕೊಡ್ತಿರೋದು. ಸೊ ಅದೆಲ್ಲ ಪರ್ಸ್ನಲ್ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಓಡೋಗ್ತಿದ್ದೀನಿ ನೋಡಿ, ಕಡೆ ವೀಡಿಯೋಸು ಮಾಡೋಕ್ಕಾಗ್ತಾಯಿಲ್ಲ, ಕಡೆ ಟೈಮ್ ಆಯ್ತಲ್ವಾ. ಸೊ ಅದಕ್ಕೆ ಓಡೋಗ್ತಿದ್ದೀನಿ ನೋಡಿ. ಸನ್ಸೆಟ್ ಆಗ್ತಿದೆ, ವಾಹ್ ಮಸ್ತಾಗಿದೆಲ್ಲ. ಇದೇನು ಗುರು ಇಷ್ಟು ಜೆ ಸಿ ಪಿ? ಅಪ್ಪಪ್ಪ, ಜೆ ಸಿ ಪಿನಾ ಇದೇನಿದು? ಏನಿದು ಜೆ ಸಿ ಪಿನಾ ಏನಿದು ಏನಂತಲೇ ಗೊತ್ತಿಲ್ಲ. ಜೆ ಸಿ ಪಿ ಅಂದರೆ ಮುಂದೆ ಹಿಂಗಿರುತ್ತೆ, ಇದೇನಂತಲೇ ಗೊತ್ತಿಲ್ಲ. ಮತ್ತು ಒಂದೊಂದು, ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಏನು ನಾನು ಮಾಡಿಲ್ಲ. ಬಟ್ ನನ್ನ ಸಿಚುವೇಶನ್ ಹಂಗಿದೆ. ಬಟ್ ಇದೇ ಥರ ಸಿಚುವೇಶನ್ ಹಿಂಗೆ ಇರಲ್ಲ. ಸೊ ಚೇಂಜ್ ಆಗುತ್ತೆ ಅಲ್ವಾ. ನಾನು ಏನಾದರೂ ಒಂದು ಮಾಡ್ತೀನಿ ಸಾಯೋ ಅಷ್ಟರಲ್ಲಿ, ನನ್ನ ಕೇಳಿ ಏನಾಗುತ್ತೋ ಅದನ್ನು ಬಂದ್ಬಿಟ್ಟು ನಾನು ಅವ್ಳಿಗೆ ನಾನು ಮಾಡ್ತೀನಿ ನೋಡೋಣ. ಎಲ್ಲ ದೇವರ ಆಶೀರ್ವಾದ. ಸೊ ಎಲ್ಲ ನಿಮ್ಮಿಂದಾನೇ, ನನ್ನಿಂದನೂ ಇಲ್ಲ, ಎಲ್ಲ ನಿಮ್ಮಿಂದಾನೇ. ಅವಳು ಬಂದ್ಬಿಟ್ಟು ನನಗೋಸ್ಕರ ಎಲ್ಲ ಮಾಡೋಳೆ. ಸೊ ಅವಳು ಬಂದ್ಬಿಟ್ಟು ಪ್ಯಾಷನ್ ಬಂದ್ಬಿಟ್ಟು ಬ್ಯೂಟಿಷನು. ಸೊ ಬ್ಯೂಟಿಷನ್ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅದನ್ನ ಸ್ಯಾಲ್ರಿ ಬಂದ್ಬಿಟ್ಟು ನನ್ನ ಕೈಲೇ ಬಂದು ಕೊಟ್ಲು. ಸೊ ನೆನ್ನೆ ಸ್ಯಾಲ್ರಿ ಡೇಟ್ ಆಯಿತು. ಸೊ ಅವ್ಳು ಸ್ಯಾಲ್ರಿ ಕೊಡುವಾಗ ನನಗೆ ಬಂದ್ಬಿಟ್ಟು ನನ್ನ ಕಣ್ಣಲ್ಲಿ ನನಗೆ ನೀರು ಬರ್ತೈತೆ. ಅದೇನೋ ಗೊತ್ತಿಲ್ಲ, ದೇವರಾಣೆಗೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಡ್ತಾಳೆ ಪಾಪ. ಅವ್ಳಿಗೋಸ್ಕರ ಏನಾದ್ರು ನಾನು ಮಾಡೇ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ನಾನು ಮಾಡ್ತೀನಿ. ದೊಡ್ಡದಾಗಿ ಮಾಡಬೇಕಷ್ಟೇ, ಮಾಡ್ತೀನಿ ಅಷ್ಟೇ. ಆ್ಯಕ್ಚುಲಿ ತುಂಬ ದೂರಲ್ಲ ಇಲ್ಲ. ಸೊ ಹತ್ರನೇ, ಏನೊಂದು ನಮ್ಮ ಮನೆಯಿಂದ ಒಂದು 2 or 3 kilometers. 3 kilometers ಇರಲ್ಲ, ಅಟ್ಲೀಸ್ಟ್ 1.5-2 ಇರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಸೆಂಟ್ರ್ ರೋಡ್ ಇದ್ದರೆ ಎಲ್ಲಾದರೂ ಹೋಗಿ ಬಚ್ಚಿಕೊಳ್ಬೇಕು. ಸೊ ಹಿಂದೆಯಿಂದ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಅವ್ಳು ಏನು ರಿಯಾಕ್ಟ್ ಮಾಡ್ತಾಳೆ, ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ನನ್ನ ಕೈಲಿ ಆಗ್ತಾ ಇಲ್ಲ ಉಸಿರಾಡೋಕ್ಕೆ, ಅದನ್ನು ಹೋಗ್ತಾ ಇದ್ದೀನಿ. ಮಾಸ್ಕ್ ಬೇರೆ ಹಾಕಿದ್ದೀನಲ್ವಾ, ಕೇಳ್ಬೋದು ಯಾಕೆ ಮಾಸ್ಕ್ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ದಿನ ಬಂದ್ಬಿಟ್ಟು ಫೇಸ್ ರಿವೀಲ್ ಮಾಡಲ್ಲ, ಅಕ್ಕಗೂ ಅಷ್ಟೇ ನಂದು ಅಷ್ಟೇ. ಓದ್ತಾ ಇದ್ದೀನಿ. ಎಲ್ಲಾದರೂ ಸೈಡಲ್ಲಿ ಹೋಗ್ಬಿಟ್ಟು ಬಚ್ಚಿಕೊಳ್ಬೇಕು, ಇಲ್ಲಾಂದರೆ ಪ್ಲ್ಯಾನೇ ಕೊಲಾಪ್ಸ್ ಆಗ್ಬಿಡುತ್ತೆ. ಆರ್ಎಕ್ಸ್ ಗುರು, ಹಿಂದೆ ಒಂದು ಆರ್ಎಕ್ಸ್ ಬರ್ತೈತೆ. ಆರ್ಎಕ್ಸ್ ಆ್ಯಕ್ಚುಲಿ ಈ ರೋಡೇ ಮಸ್ತು ಪ್ಲೇಸು. ಸೊ ಇಲ್ಲಿ ಬಂದ್ಬಿಟ್ಟು ಬಚ್ಕೊಂಬಿಡೋಣ. ಸೊ ಬರ್ತಾಳೆ ಅವಳು. ಸೊ ಟೈಮ್ ಬಂದ್ಬಿಟ್ಟು 5:47 ಆಗ್ತಿದೆ. ಸೊ ನೋಡಿ, 5:47. ಸೊ ಇಲ್ಲಿ ಬಂದ್ಬಿಟ್ಟು ಕರೆಕ್ಟ್ ಪ್ಲೇಸ್ ಅಲ್ವಾ, ಅಲ್ಲಿ ನೋಡಿ ಏನೋ ಕಾಣಿಸಲ್ಲ. ಸೊ ಹಂಗೆ ಪಾಸ್ ಆಗ್ತಾಳೆ. ನಾನು ಹೇಳಿದ್ದೀನಿ ಫುಟ್ಪಾತ್ ಮೇಲೇ ನಡ್ಕೊಂಬ ಅಂತ, ಪ್ರತಿ ಸಲನೂ ಹೇಳಿದ್ದೀನಿ ರೋಡೆಲ್ಲ ಹುಷಾರಾಗಿ ಕ್ರಾಸ್ ಮಾಡು ಹಂಗೆ ಹಿಂಗೆ ಅಂತ. ವೈಟ್ ಮಾಡೋಣ. ಮೋಸ್ಟ್ಲಿ ಎಲ್ಲರೂ ಬರ್ತಿದ್ದಾರೆ, ಬರ್ಬೋದು ಏನೋ ಗೊತ್ತಿಲ್ಲ. ಹಾಂ, ಬಂದು ಅನ್ನೋದೇ ಅನ್ನೋದು ಕಾಣಿಸ್ತಿದ್ಯಾ? ಗೊತ್ತಾಗಿಲ್ಲ, ಮೋಸ್ಟ್ಲಿ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ ನಿಮಗೆ. ಬರ್ತಾಲ್ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಪಾಸ್ ಆಗಲಿ. ಬನ್ನಿ, ಹೋಗೋಣ.
ನೋಡಿ ನೋಡಿ ಮುಂದೆ ಹೋಗ್ತಿದ್ದಾರೆ. ಇನ್ನೆಂದ ಹೋಗ್ಬಿಟ್ಟು ಭಯ ಬೀಳಿಸ್ಬಿಡಣ. ಹಲೋ ಮೇಡಮ್, ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಆ ರೋಡಲ್ಲಿ ಅಲ್ಲಿ ನಿಂತಿದ್ದೆ. ಆ ರೋಡಲ್ಲಿ ವ್ಲಾಗ್ ಮಾಡ್ತಾ 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 ಪಾಸ್ ಆಗದೆ ಬುಸ್ ಅಂತ ಬಂದ್ಬಿಟ್ಟಿದ್ದೆ ಅಷ್ಟು ಬೇಗ ನಡ್ಕೊಂಡು. ಸಪ್ಪ ದೇವ್ರೇ ದೇವ್ರೆ, ನಾನು ಮನೇಲಿ ಮನಿಕೋ ಅಂತೇಳಿ ನೀನು ಯಾರಿಲ್ವಾ ಅಂತ. ಸಪ್ಪ ವ್ಲಾಗ್ ಮಾಡ್ಬೇಕಲ್ಲ ಅದಕ್ಕೆ ಬಂದಿದ್ದೆ. ವ್ಲಾಗ್ ಮಾಡ್ಬೇಕಂತ ಬಂದೆ ಮತ್ತೆ ನಿನ್ನ ಕರ್ಕೊಂಬರ್ಬೇಕಲ್ಲ. ನಾನು ಹೇಳಿಲ್ಲ ಬೆಳಗ್ಗೆ ಬೇರೆ ಅದನ್ನ ನಾನು ನೋಡಿದೆ. ಬೆಳಗ್ಗೆ ನೋಡ್ತಿದ್ದೀನಿ, ಬರ್ತೀಯ ಬರ್ತೀಯ ಬರ್ತೀನಿ ಅಂತ ಬಂದೆ. ಅಲ್ಲ ನಿಮ್ಮ ಪಾಡಿಗೆ ನೀನು ಮನಿಕೊಂಡಿದ್ಯಾ? ಅದಕ್ಕೆ ಬೇಜಾರಲ್ಲಿ ಬಂದೆ ನಾನು. ಯಾವಾಗಲೂ ಬರಲ್ವೇನೋ. ಸಪ್ಪ ಸಮಾಧಾನ ಸಮಾಧಾನ. ರೋಡ್ ಕ್ರಾಸ್ ಮಾಡು ಹುಷಾರಾಗಿ. ನೀನೇ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು. ಓಡು 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 ಓಡು. ಬಸ್ಸಲ್ಲಿ ಹೋಗಿ ತುಂಬಾ ದಿನ ಆಯ್ತು. ಬಸ್ಸಲ್ಲಿ ಒಂದು ಲಾಕ್ ಮಾಡ. ಟ್ರೈನ್ ಟ್ರೈನ್ ಟ್ರೈನ್. ಏನ್ ಇವತ್ತು ಇಷ್ಟು ಅನ್ಬೋದು ಜನ ಊರಿಗೆ ಹೋಗ್ತಾ ನೋಡು. ಓಡಬಿಡಣ. ಹೋಗ್ಬಿಡ್ಲ ಬೇಡಣ. ನಾವು ಯಾವ ಊರಿಗೆ ಹೋಗೋದಪ್ಪ? ಇದೇ ನಮ್ಮ ಊರು. ಈ ಊರ್ನ ಬಿಟ್ಟು ಎಲ್ಲಿ ಹೋಗೋದು? ಊರಿಗೆ ಹೋದ್ರೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಊರಲ್ಲೇ ಕೆಲ್ಸ ಯಾರು ಮಾಡ್ತಾರೆ? ಕೆಲ್ಸಕ್ಕೆ ಬಂದಿಲ್ಲ. ಸರಿ, ಸರ್ಪ್ರೈಸ್ ಆಗ್ದಾ ಇಲ್ಲ ಏನು? ಸರ್ಪ್ರೈಸ್ ಆಗಿದ್ದು. ಬೆಳಗ್ಗೆ ನೀನು ಬರ್ತೀಯ ಅಂತ ನಾನು ನಿಮ್ಗೆ ಬಂದೆ ಇಲ್ಲ. ಬೇಜಾರು. ನಾನೇನು ಮಾಡೋಕ್ಕಾಗುತ್ತೆ? ನೆನ್ನೆ ನೈಟು ನಾನು ಬಂದಿದ್ದೆ ಲೇಟು. ಆ್ಯಕ್ಚುಲಿ ನೆನ್ನೆ ನೈಟ್ ಬಂದುಬಿಟ್ಟು ಲೇಟಾಗಿ ಬಂದೆ. ಲೇಟ್ ಅಂದರೆ ಕೆಲಸದಿಂದ ನಾನು ಲೇಟಾಗಿ ಬಂದಿದ್ದು. ಯಾರು ತಪ್ಪು ತಿಳ್ಕೊಂಬೇಡಿ, ಅದನ್ನು ತಪ್ಪು ತಿಳ್ಕೊಂಬಿಡ್ತಾರೆ. ಸಪ್ಪ ಯಪ್ಪ ಪಾಪ ನನಗೋಸ್ಕರ ಬಂದ್ಬಿಟ್ಟು ಸಂಡೇ ಮಾಡೋದು ಕೆಲಸ ಎಲ್ಲ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬಾಣಾರಣೆ ಮಾಡಿ ಎಲ್ಲ ಬಟ್ಟೆ ಎಲ್ಲ ಒಗ್ದು ನೀಟಾಗಿ ಬಟ್ಟೆ 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 ಬಟ್ಟೆಗೆಲ್ಲ ಒಗ್ದು ನೀಟಾಗಿ ಜುಟ್ಟು ಇಲ್ಲ ಅದು ಕೊಂಡೆ. ಆಕ್ಚುಲಿ ಇವಳು ತಮಿಳೇನೆ ನಾನು ತಮಿಳೇನೆ. ಸೊ ಎಲ್ಲರೂ ಕೇಳ್ತಾರೆ ನಾನು ಕನ್ನಡನ ಅಂತಂದ್ಬಿಟ್ಟು. ಇಲ್ಲ, ನಮ್ಮಿಬ್ರು ಒಂದೇ ಕ್ಯಾಸ್ಟ್. ಒಂದೇ ಕ್ಯಾಸ್ಟ್ ಒಂದೇ ಇದೆ. ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಒಂದೇನೆ. ಮೈನ್ ಕೈಂಡ್ ಬ್ಯಾಗಲ್ಲಿ ಹಾಕ್ಬಿಟ್ಟ. ಸೊ ಅದನ್ನ ತಗೊಂಡೋಗಿ ಏನು ಮಾಡ್ತೀಯಾ? ಉಪ್ಪು ಖಾರ ಹಾಕೊಂಡು ತಿಂತು. ಉಪ್ಪಿನಕಾಯಿ ಉಪ್ಪಿನಕಾಯ ಉಪ್ಪಿನಕಾಯಿ ಅಲ್ಲ ಉಪ್ಪು ಖಾರ ಹಾಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಿನ್ನಲು. ಸರಿ, ಐ ಪಿ ಎಲ್ ಬರ ನಡೀತಿದೆ. ನಾವು ಬಂದ್ಬಿಟ್ಟು ಯಾವ ಟೀಮ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳು ಎಲ್ಲರಿಗೂ. ಆರ್ ಸಿ ಬಿ ಯಾವಾಗ ಸ್ವಾತಂತ್ರ ಗೆದ್ದು ಆರ್ ಸಿ ಬಿ. ಈ ಸಲ ಕಪ್ಪು ನಮ್ದೇ. ನಮ್ದೇ ಕಪ್ಪು ಇಲ್ಲ ಅಂದ್ರೂ ಅಷ್ಟೇ ಈ ಡೈಲಾಗ್ ನಾವು ಮರೆಯಲ್ಲ. ಸೊ ಆರ್ ಸಿ ಬಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಎಷ್ಟೇ ಸಲ ಸೋತೋಗ್ಲಿ, ಎಷ್ಟೇ ಒಂದು ಸಲ ಸೋತೋಗ್ಲಿ ಇಲ್ಲ ಗೆಲ್ಲಿ, ಅದನ್ನೆಲ್ಲ ನಾವು ತಲೆನೇ ಕೆಡ್ಸ್ಕೊಬಾರ್ದು. ಸೊ ಕಿಡ್ಸ್ ಮಾತ್ರನೇ ಬಂದ್ಬಿಟ್ಟು ಕಪ್ಪುಗೆಲ್ಲ ಆಸೆ ಪಡ್ತಾರೆ. ಸೊ ನಾವೆಲ್ಲ ಲೆಜೆಂಡು. ಕಪ್ಪೇ ಬೇಡ, ಇರೋ ತನಕ ಎಲ್ಲ ರೆಕಾರ್ಡ್ ಹೊಡಿಬೇಕು, ಎಂಟರ್ಟೈನ್ ಮಾಡಬೇಕು.
ಸೊ ವಿರಾಟ್ ಕೊಹ್ಲಿ ನೋಡಿ ರೀಸೆಂಟ್ ಆಗಿ ಬಂದ್ಬಿಟ್ಟು ಸೆಂಚುರಿ ಹೊಡೆದ್ರು. ನಿನ್ನೆ ಬಂದ್ಬಿಟ್ಟು ಅರ್ಧಕ್ಕೆ ಅರ್ಧ ಮ್ಯಾಚ್ ನೋಡಿದೆ. ಸೊ ಹೆಂಗೂ ಸೋತೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನೋಡಿಲ್ಲ. ಏನಂದ್ರೆ ಬೇಜಾರು, ಸೆಂಚುರಿ ಹೊಡೆದ್ರು ಅದೇ ಇದೆ. ಏನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅಂತಾನು ಎಷ್ಟು ಪಾಪ ಆ ಮನುಷ್ಯ, ಎಷ್ಟು 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 ಇದು ಮಾಡ್ತಾರೆ ಗೊತ್ತಾ, ಹಾರ್ಡ್ ವರ್ಕ್ ಅವ್ರ ಮುಗ್ದಲ್ಲೇ ಐತೆ ಪಾಪ. ಇರು ರೋಡ್ ಇವತ್ತು ನೋಡು, ಸಂಡೇ ನೋಡು ಎಷ್ಟು ಗಾಡಿಗಳು ಇರುತ್ತೆ ಗೊತ್ತಾ. ನಾನು ಬರ್ತಾನೆ ಇದು, ನಾನು ಕೇಳ್ದೆ ಎಲ್ಲರಿಗೂ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಏನು ಗಾಡಿ ಇದು? ಜೆ ಸಿ ಬಿ ತಾನೆ? ಜೆ ಸಿ ಬಿ ಅಂದರೆ ಮುಂದೆ ಹಿಂಗಿರುತ್ತೆ, ಶ್ರೀವರಿ ಕ್ರೈನ್ ಸರ್ವಿಸ್ ಅಂತ ಐತೆ. ಕ್ರೈನ್ ಯಾ ಕ್ರೈನ್ 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 ಏನು ಬಗ್ಗೆ ಮಾತಾಡ್ತಿದ್ವಿ? ವಿರಾಟ್ ಕೊಹ್ಲಿ. ಹಾಂ, ಸೊ ಆ ಪಾಪ ಅವರು ಮುಖನೇ ನೋಡೋಕ್ಕಾಗಿಲ್ಲ. ಸೊ ಎಷ್ಟೇ ಕಷ್ಟಪಟ್ಟರು ರಿಸಲ್ಟ್ ಬಂದ್ಬಿಟ್ಟು ರಿಜೆಕ್ಷನ್ 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 ರಿಜೆಕ್ಷನ್. ನನಗೆ ಒಂಚೂರು ಏನೋ ಒಂಥರ ಆಗ್ಬಿಡ್ತು. ಏ ಟೀಮ್ ಎಲ್ಲ ಚೆನ್ನಾಗಿದೆ ಬಟ್ ಆದರೆ ಬೌಲರ್ಸೇ ಇಲ್ಲ. ಎಷ್ಟೇ ಬ್ಯಾಟ್ಸ್ಮನ್ ಇದ್ರೂ ಬೌಲರ್ಸ್ ಇಲ್ಲ ಮೈನು. ಬರ್ತಾರೆ ಎಲ್ಲ ಒಂದು 50 ರನ್ 60 ರನ್ ಕೊಡ್ತಾರೆ, ಪಾಪ ಇವರು ಏನು ಮಾಡ್ತಾರೆ ಹೇಳಿ. ವಿರಾಟ್ ಕೊಹ್ಲಿ ಅವರು ಸಾಕಾಗ್ಬಿಟ್ಟಿದೆ. ಯಾರ್ದು ತಪ್ಪು ಯಾರ್ದು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಹೇಳಕ್ಕೆ ಆಗಲ್ಲ. ಇದ್ರಲ್ಲಿ ಟೈಮ್ ಸರಿ ಇಲ್ಲ, ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ರಿಜೆಕ್ಷನ್ ಬರುತ್ತೆ. ಸೊ ಆ ರಿಜೆಕ್ಷನ್ ಬಂದ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ ಆರ್ ಸಿ ಬಿ ಎಷ್ಟೋ ಸಲ ಸೋತ್ರು, ಅದಕ್ಕಿರೋ ಫ್ಯಾನ್ಸ್ ಅಷ್ಟೇ ಇದೆ. ಫ್ಯಾನ್ ಬೇಸ್ ಎಲ್ಲ ಬಿಡಿ, ಅದನ್ನೇ ಹೇಳ್ತಿದ್ದೀವಲ್ಲ. ಆರ್ ಸಿ ಬಿ ಅಂದ್ರೆ ಇವಾಗ ಕ್ರಿಕೆಟ್ ಇಂದ ತುಂಬ ಜನ ಬಂದ್ಬಿಟ್ಟು ಫ್ಯಾನ್ ಬೇಸ್ ಅಲ್ಲಿ ಇರ್ತಾರೆ. ಸೊ ಕನ್ನಡ ಕರ್ನಾಟಕ ಅದರಿಂದ ಫ್ಯಾನ್ ಬೇಸ್ ಇರ್ತಾರೆ. ಸೊ ವಿರಾಟ್ ಕೊಹ್ಲಿಯಿಂದ ಫ್ಯಾನ್ ಬೇಸ್ ಇರ್ತಾರೆ. ಸೊ ಇದನ್ನೆಲ್ಲ ವಿರಾಟ್ ಕೊಹ್ಲಿಗೋಸ್ಕರನೇ ಫ್ಯಾನ್ ಬೇಸ್ ಆರ್ ಸಿ ಬಿ. ಅವರು ಪಾಪ ಎಷ್ಟು ಸೆಂಚುರಿ ಹೊಡಿಯೋದು, ಎಷ್ಟು ಹಾಫ್ ಸೆಂಚುರಿ ಹೊಡಿಯೋದು. ಸಚಿನ್ ತೆಂಡೂಲ್ಕರ್ ಅವ್ರದ್ದು ರೆಕಾರ್ಡ್ ಬ್ರೇಕ್ ಮಾಡಿದಾರಲ್ಲ ಸೆಂಚುರಿ, ಎಷ್ಟೋ ರೆಕಾರ್ಡ್ ಇದಪ್ಪ ಎಷ್ಟೊಂದು ಗೊತ್ತಿಲ್ಲ. ಇರು 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 ಬಸ್ಸು ಬಸ್ಸು ಲೀಸ್ಟ್ ಒಂದ್ಸಲ ಆದರೂ ಬಂದ್ಬಿಟ್ಟು ಆರ್ ಸಿ ಬಿ ಬಂದ್ಬಿಟ್ಟು ಕಪ್ ಗೆಲ್ಲಲೇಬೇಕು. ಸೊ ಇದು ನಮ್ಮ ಆಸೆ. ನಮ್ಮ ಆಸೆ ಅಂದ್ರೆ ಎಲ್ಲ ಕನ್ನಡಿಗರ ಆಸೆ ಅಷ್ಟೇ. ನೋಡು ಸೀರೀಸ್ ಎಷ್ಟು ಫ್ರೀ ಆಗಿದೆ ನೋಡ್ರೋಡ್ ಇವತ್ತು. ಹೌದು ರೋಡ್ ಫ್ರೀ ಆಗಿದೆ, ಏನ್ ಮಾಡಕ್ ಅಂತಿದ್ಯಾ? ತಗೋ ನೀನೇ ಹೆಣ್ ಮಾಡು. ನಾನು ಹೆಣ್ ಮಾಡಲ್ಲ, ಏನಂಗ್ ಭಯ ಕ್ಯಾಮ್ರಾ ಇಟ್ಕೊಳಕ್ ಪರವಾಗಿಲ್ಲ, ಇಟ್ಕೊಂಡು ಹೆಣ್ ಮಾಡು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ನಾನು ಒಬ್ಬನೇ ವ್ಲಾಗ್ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆ ಗೈಸ್ ಬಾಯ್, ಕೀಪ್ ಸಪೋರ್ಟ್ ಮಾಡ್ತಾ ಇರಿ ಯಾವಾಗ್ಲೂ. ನಿಮ್ ಲವ್ ಅಂಡ್ ಕೇರ್ ಹಿಂಗೆ ಇರಬೇಕು. ಈ ವಿಡಿಯೋ ನೆನ್ ಮಾಡ್ಕೊತಾ ಇದೀವಿ. ಬಾಯ್.